ಎಲ್ರಿಗೂ ಹಾಯ್, ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ದೀಪಾವಳಿ ಹಬ್ಬದ ದಿನ ನನ್ನ ಬರ್ಡೇ ಕೂಡ ಬಂದಿತ್ತು. ಸೊ ಎರಡು ಒಟ್ಟಿಗೆ ಧಬಲ್ ಧಬಾಕ ಅಂತ ಹೇಳ್ಬೋದು. ಸೊ ನನಗೆ ನನ್ನ ಬರ್ಡೇ ದೀಪಾವಳಿ ದಿನವೇ, ಆಲ್ಮೋಸ್ಟ್ ಆಲ್ ನಾನು ಹುಟ್ಟಿದ ದೀಪಾವಳಿ ದಿನವೇ. ಸೊ ಹಾಗಾಗಿ ದೀಪಾವಳಿ ಹಬ್ಬದ ದಿನ ಬರ್ಡೇ ಬಂದಿದ್ದು ಬಹಳ ಸ್ಪೆಷಲ್ ಈ ವರ್ಷ. ಹಾಗೆ ಸ್ಪೆಷಲ್ ಡೇನ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸಿಂಪಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ನನಗೆ ದೇವಸ್ಥಾನ ಹೋಗಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಪ್ರೆಗ್ನೆಂಟಲ್ಲಾಗಿರ್ಬೋದು ಅಥವಾ ಅದಾದ್ರೆ ಮಾಡೋಂತನ ಹೀಗೆ ದೇವಸ್ಥಾನಕ್ಕೆ ಹೋಗೋಕೆ ಆಗಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಅರ್ಕೇಶ್ವರ ದೇವಸ್ಥಾನ ಗುತ್ತಲಲ್ಲಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ವರ್ಷ ಆಗಿತ್ತು, ನಾನು ತುಂಬ ವರ್ಷ ಅಂದರೆ 1 ಇಯರ್ ಆಗಿತ್ತು ನಾನು ಹೋಗಿ. ಸೊ ಹೋಗೋಕ್ಕಾಗಿಲ್ಲ. ಸೊ ಹೋಗೋಣ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಅಂತೇಳಿ ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಬೆಳಗಿನ ಜಾವ ಆಗಿದ್ದರಿಂದ ಸ್ವಲ್ಪ ಜನ ರಶ್ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಇಲ್ಲಾಂದರೆ ತುಂಬ ಜನ ಇಲ್ಲಿ ರಶ್ ಇರುತ್ತೆ. ಸೊ ಕಾರ್ತಿಕ ಸೋಮವಾರದಲ್ಲೇ ಆಗಿರ್ಬೋದು, ಈ ಕಾರ್ತಿಕ ಮಾಸದಲ್ಲಂತೂ ತುಂಬ ರಶ್ ಇರುತ್ತೆ ಇಲ್ಲಿ. ಸೊ ನಾವಾಗಿ ಸಿಂಪಲಾಗಿ ಬೆಳಗ್ಗೆ ಹೋದ್ವಿ. ಸ್ವಲ್ಪ ದರ್ಶನಕ್ಕೆ ಸ್ವಲ್ಪ ಕ್ಯೂ ಇದ್ದರು, ಅದು ಬಿಟ್ಟರೆ ಹೊರಗಡೆ ಎಲ್ಲ ಆರಾಮಾಗಿ ನೋಡಿಕೊಂಡು ಬಂದ್ವಿ. ಸ್ವಲ್ಪ ತಿದ್ದಿ ಅನ್ ಪಾಪು ಕೂಡ ಬೇಗನೆ ಮಲ್ಕೊಂಡಿದ್ದಲ್ಲ. ಸೊ ಮಲಗಿದ ಹೇಳುವಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅಂಥೇಳಿ ಹೋಗಿದ್ವಿ. ದರ್ಶನ ಕೂಡ ತುಂಬ ಚೆನ್ನಾಯಿತು. ದೇವರ ದರ್ಶನ ಅಲ್ಲಿ ತುಂಬ ಜನ ಅರ್ಚನೆ ಮಾಡಿಸಿದ್ವಿ. ಅರ್ಚನೆ ಮಾಡಿಸಿ ದೇವರ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಹೊರಟ್ವಿ. ಅಲಂಕಾರ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನದಿಂದ ಹೊರಟ್ವಿ. ಹೊರಟ ಮೇಲೆ ದೀಪಾವಳಿ ಹಬ್ಬ ಅಲ್ವಾ, ಸೊ ಪಟಾಕಿ ತೊಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಸಿಂಪಲ್ಲಾಗಿ ಪಟಾಕಿ ತೊಗೊಳ್ಳೋಣ ಅಂತ. ಸೊ ದೀಪಾವಳಿ ಹಬ್ಬದ ದಿನ ಪಟಾಕಿ ಅಂದರೆ ಸೌಂಡ್ ಮಾಡೋದೆಲ್ಲ ಪಟಾಕಿ ಎಲ್ಲ ನನಗೆ ಇಷ್ಟ ಇಲ್ಲ. ಸೊ ಸಿಂಪಲ್ಲಾಗಿರುವಂಥ ತೊಗೊಳ್ಳೋಣ ಅಂತ ಹೋದ್ವಿ. ಸೊ ಸ್ಟಾಲ್ ಹಾಕಿದ್ದಾರೆ, ಸೊ ಹೊರೇ ಸರ್ಕಲಿಂದ ಮುಂದೆ ಮಂಡ್ಯದಲ್ಲಿ ಸ್ಟಾಲ್ ಹಾಕಿದ್ದಾರೆ. ಸೊ ಪಟಾಕಿ ಎಲ್ಲ ಅಷ್ಟೇ ರೀಸನಬಲ್ ಆಗಿರುತ್ತೆ, ತುಂಬ ಬಾರ್ಗೇನ್ ಮಾಡಬೇಕು ಅನಿಸುತ್ತೆ ಇಲ್ಲಿ ಬಂದರೆ. ಸೊ ನಾವು ಸಿಂಪಲ್ಲಾಗಿ ಒಂದು 2-3 ಪಟಾಕಿ ತೊಗೊಂಡು ಬಂದುಬಿಟ್ವಿ ಮನೆಗೆ. ಸೊ ಮನೆಗೆ ಬಂದಮೇಲೆ ಇನ್ನೇನು ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು. ಸಂಜೆ ಎಲ್ಲರೂ ಡಿನ್ನರ್ ಮಾಡೋಣ ಅಂತ. ಸೊ ಸ್ಪೆಷಲಾಗಿ ಮನೆಯಲ್ಲಿ ದೀಪಾವಳಿ ಇರೋದ್ರಿಂದ, ಜೊತೆಗೆ ನನ್ನ ಬರ್ಡೇ ಇರೋದ್ರಿಂದ ಇವತ್ತಿನ ಅಡುಗೆ ಫುಲ್ಲು ನಂದೇ. ಸೊ ಏನಾರು ಸ್ಪೆಷಲಾಗಿ ನಾನು ಮಾಡು ಅಂತಂದ್ರು ಅಮ್ಮ, ಹಾಗಾಗಿ ಏನಾದ್ರು ಸ್ಪೆಷಲ್ ಟ್ರೈ ಮಾಡೋಣ ಅಂತ. ಸೊ ಕಾಜು ಮಸಾಲ ಜೊತೆಗೆ ಪರೋಟ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಹಬ್ಬದ ದಿನ ಸ್ಪೆಷಲ್ ಆಗಿರುತ್ತೆ ಅಂತ ಅದ್ರ ಜೊತೆಗೆ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ. ಸೊ ವೆಜ್ ಬಿರಿಯಾನಿ, ಸೊ ವೆಜ್ ಬಿರಿಯಾನಿ ಮಾಡ್ಬೋದು. ಸೊ ಜಾಮೂನ್ ಇದೆ, ಸೊ ಜಾಮೂನ್ ನಾನು ನಿನ್ನೆ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಜಸ್ಟ್ ಅದನ್ನು ಎರಡು ಪ್ರಿಪೇರ್ ಮಾಡಿ. ಸೊ ಅಷ್ಟರಲ್ಲಿ ಸೊ ಎಲ್ಲ ಕಟ್ ಮಾಡ್ಕೋಬೇಕಾಗಿತ್ತು. ಸೊ ಪಾಪ ಮಲ್ಕೊಂಡಿದ್ದ, ಸೊ ಅಮ್ಮ ನೋಡ್ಕೋತಾ ಇದ್ರು, ಹಾಗಾಗಿ ಪ್ರತಿಯೊಂದನ್ನು ಸಹ ಎಲ್ಲರಿಗೆ ರೆಡಿ ಮಾಡ್ಕೊಬಿಡ್ತಾ ಇದೆ. ಸೊ ಕಟಿಂಗ್ಸ್ ಎಲ್ಲ ಮಾಡಿಕೊಂಡು ನೀಟಾಗಿ ಇಟ್ಕೋತಾ ಇದೆ. ಸೊ ಪೇಸ್ಟ್ ಕೂಡ ಮಾಡ್ಕೋಬೇಕು, ಶುಂಠಿ ಬೆಳ್ಳು ಪೇಸ್ಟ್ ಮಾಡಿ. ಆಲ್ಮೋಸ್ಟ್ ನಾನೊಂದು 2 ಐಟಮ್ಸ್ ಅಲ್ವ, ತುಂಬ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಜಾಗಿ ಮಾಡ್ಕೊಂಡಿದ್ದೆ. ಸೊ ಈಗ ಬೇಗನೆ ಇಲ್ಲ ಒಗ್ಗರಣೆ ಹಾಕಿಬಿಟ್ಟು, ಸೊ ಆಮೇಲೆ ನಾನು ರೆಡಿ ಆಗೋಕ್ಕೆ ಅಂತ ಹೋದೆ. ಸೊ ಕಾಜು ಮಸಾಲ ಅಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಓಕೆ ಫೈನ್, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸ್ಪೈಸಿ ಆಗಿತ್ತು ಅಷ್ಟೇ, ತುಂಬ ಚೆನ್ನಾಗಿದೆ. ಸೊ ನಾನು ನಿನ್ನೇನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಜಾಮೂನ್ನ. ಸೊ ಜಾಮೂನ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು ಜಾಮೂನು. ಸೊ ನನಗೆ ಇಯರ್ಲಿ ದೀಪಾವಳಿ ಅಂದರೆ ಜಾಮೂನ್ ಮಾಡಿ ಅಭ್ಯಾಸ ಆಗೋಗಿದೆ. ಸೊ ಜಾಮೂನ್ ಮಾಡೋದು ಎವ್ರಿ ಡೇ ಇರುತ್ತೆ. ಸೊ ಅದಾದಮೇಲೆ ನಾನು ರೆಡಿ ಆಗಿಬಿಟ್ಟೆ. ಸೊ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅವರು ಕೂಡ ಬರೋಕ್ಕೆ ವೆಯ್ಟ್ ಮಾಡ್ತೀವಿ. ಪಾಪು ಕೂಡ ರೆಡಿ ಮಾಡಿರಲ್ಲ, ಸೊ ಮಲ್ಕೊಂಡಿದ್ದಾನೆ, ಅವ್ನು ಬಂದು ರೆಡಿ ಮಾಡಬೇಕು. ಸೊ ದೀಪಾವಳಿ, ಸೊ ದೀಪದ ಜೊತೆ ಸೊ ಡೆಕೋರೇಟ್ ನಡೀತಾ ಇದೆ. ಸೊ ಡೆಕೋರೇಟ್ ಮಾಡ್ತಿದ್ದಾರೆ. ಸೊ ಸಿಂಪಲ್ಲಾಗಿ ನಾವು ವರ್ಷನ ಪ್ರತಿ ವರ್ಷ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದು. ಎಕ್ಸ್ಪೆಷಲಿ ಬೇಕಂದರೆ 2 ಇಯರ್ಸಿಂದ ಬರ್ಡೇನೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ. ಸೊ ಸಮ್ ರೀಸನ್ಸ್ ಈ ವರ್ಷ ದೀಪಾವಳಿ ಹಬ್ಬದ ದಿನ ಬಂದಿರೋದ್ರಿಂದ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದು. ಸೊ ಸೆಲೆಬ್ರೇಷನ್ ಮಾಡ್ಕೊಂತರ ಖುಷಿ, ಜೊತೆಗೆ ಮಗ ಇದ್ದಾನೆ ಈ ವರ್ಷ, ಅದೊಂದು ಭಾರಿ ದೊಡ್ಡ ಖುಷಿ ನನಗೆ. ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಿದ್ದೆ ನಾನು ನನ್ನ ಮಗನ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ. ಸೊ ಫೈನಲಿ ಆ ಡೇ ಬಂತು. ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ನನ್ನ ಮಗನ ಫೇಸ್ನ ಸದ್ಯಕ್ಕೆ ಎಂದು ಇಲ್ಲ. ಸೊ ಅವನ್ನ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ, ಎಕ್ಸ್ಪೆಷಲಿ ಅವ್ನು 6 ಮಂತ್ಸ್ ಬರ್ಡೇಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಫೇಸ್ನ ರಿವೀಲ್ ಮಾಡ್ತೀನಿ. ಆ್ಯಂಡ್ ಅವನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಯೂಟ್ಯೂಬ್ ಫ್ಯಾಮಿಲಿಗೆ ಅಂತ ತುಂಬ ಇಷ್ಟ ನನಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು, ಬಟ್ ಫ್ಯಾಮಿಲಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವನ 6 ಮಂತ್ಸ್ ಬರ್ಡೇಗೆ ನಾನು ಅವ್ನ ಫೇಸ್ನ ಎಲ್ಲರೂ ಮುಂದೆ ರಿವೀಲ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಮುದ್ದುಗೆ ಒಂದು ಬ್ಯೂಟಿಫುಲ್ ಆಗಿರೋ ಅಂತ ಎಲ್ಲರೂ ಕೂಡ ವಿಶಸ್ ಮಾಡಿ. ಆ್ಯಂಡ್ ಅವನು ಯಾವಾಗಲೂ ಖುಷಿಯಾಗಿರಬೇಕು, ಅದಷ್ಟೇ ನನಗೆ ಇರುತ್ತೆ. ಸೊ
ನನ್ನ ಬರ್ಡೇ ದಿನ. ಸೊ ಇದನ್ನು ಇನ್ನಷ್ಟು ಮೆಮೊರಬಲ್ ಆಗಿ ಮಾಡಿದ್ದು ಸೊ ಮೈ ಹಸ್ಬೆಂಡ್, ಸೊ ಅವ್ರು ಸೆಲೆಬ್ರೇಷನ್ ಮಾಡಿದ್ದು. ಸೊ ಥ್ಯಾಂಕ್ ಯು ಅವ್ರಿಗೂ ಕೂಡ, ಆ್ಯಂಡ್ ಅವ್ರ ಗಿಫ್ಟ್ ಕೂಡ ಸ್ಮಾಲ್ ಗಿಫ್ಟ್. ಸೊ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ ಕೊಡಿಸಿ ಅಂತ. ಸೊ ಫೈನಲಿ ಬರ್ಡೇ ಕೊಡಿಸಿದ್ದಾರೆ. ಏನು ಅಂದರೆ ಸ್ಮಾರ್ಟ್ ವಾಚ್. ಸೊ ಸ್ಮಾರ್ಟ್ ವಾಚ್ ತೊಗೋಬೇಕು ಅಂತ ತುಂಬ ದಿನ ಅನ್ಕೋತಾ ಇದ್ದೆ, ಬಟ್ ಆಗ್ತಿರಲಿಲ್ಲ. ಸೊ ನೋಡೋಣ ನೋಡೋಣ ಅಂತ ಪೋಸ್ಟ್ ಪೋನ್ ಆಗ್ತಾಯಿತ್ತು. ಫೈನಲಿ ಅವರು ಅದನ್ನು ಕೊಡಿಸಿದ್ರು. ಪಟಾಕಿನಂತೂ ಎರಡೇ ತೊಗೊಂಬಂದಿದ್ದು, ಒಂದು ಸುಸುರು ಬತ್ತಿ ಆಗಿರಬಹುದು, ಒಂದು ಹೂಕುಂದ, ಜಸ್ಟ್ ಎರಡೇ. ಸೊ ದೀಪಾವಳಿ ಹಬ್ಬ ದಿನ ಆಚರಣೆ ಅಂಥೇಳಿ, ಸೊ ನಮಗೆ ಎರಡೇ ಇಷ್ಟ. ಈ ಹೂಕುಂದ ಅಂದರೂ ತುಂಬ ಇಷ್ಟ ನನಗೆ, ಎಕ್ಸ್ಪೆಷಲಿ ಹೂಕುಂದನ ಹಚ್ಚೋದೇ ಒಂದು ಮಜಾ ಬರುತ್ತೆ ನನಗೆ, ಅದು ಎಕ್ಸ್ಪೆಷಲಿ ಚಿಕ್ಕದಿಂದ ತುಂಬ ಇಷ್ಟ ಹಚ್ಚಬೇಕು ಅಂತ. ಸೊ ದೀಪಾವಳಿ ಹಬ್ಬದ ದಿನ ಆಚರಿ ಭಾಳ ಖುಷಿಯ ಜೊತೆ ಬರ್ಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅವರು ಹಚ್ತಾ ಇದ್ದಾರೆ. ಫೈನಲಿ ಪಟಾಕಿ ಹೊಡೆ ಶುರು ಮಾಡಿದ್ವಿ. ಸೌಂಡ್ ಬರೋದೆಲ್ಲ ನಮ್ಗೆ ಇಷ್ಟ ಆಗಲ್ಲ, ಸಿಂಪಲ್ ಆಗಿರಬೇಕು, ಆಗಲೇ ಚೆನ್ನಾಗಿರುತ್ತೆ, ಆ್ಯಂಡ್ ಸಿಂಪಲ್ ಆ್ಯಂಡ್ ಸೂಪರ್ ಆಗಿರಬೇಕು. ಲಾಸ್ಟ್ ಊಟದ ಸಮಯ. ಸೊ ಕಾಜು ಮಸಾಲ ರೆಡಿಯಾಗಿತ್ತು. ಕಾಜು ಮಸಾಲಾಗೆ ಆಲ್ರೆಡಿ ಹೇಳಿದಾಗೆ ನಾನು ಪರೋಟ ಮಾಡಿದ್ದೆ, ಜೊತೆಗೆ ಜಾಮೂನು. ಸೊ ಹೀಗಿದೆ ಟೇಸ್ಟ್ ಮಾಡಿ ನೋಡಿ ಅಂತ. ಸೊ ಸ್ವಲ್ಪ ಸ್ಪೈಸಿ ಆಗೋಗಿತ್ತು, ಬಿಟ್ಟ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ಪೈಸಿಯಾಗಿ ಮಾಡಿಬಿಟ್ಟಿದ್ದೆ, ಅಂದರೆ ನಂಗೆ ಸ್ಪೈಸಿ ಇಷ್ಟ ಆಗಿರಲಿಲ್ಲ, ಸ್ಪೈಸಿಯಾಗಿ ಮಾಡಿದ್ದೆ. ಸೊ ಚೆನ್ನಾಗಿರುತ್ತೆ ಪರೋಟಾಗೆ, ಒಳ್ಳೆ ಕಾಂಬಿನೇಷನ್ ಪರೋಟ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಸೊ ಫೈನಲಿ ಊಟ ಮಾಡಿಕೊಂಡು ಆರಾಮಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಬರ್ಡೇ ಬ್ಲಾಗ್ ಇಷ್ಟ ಆಯಿತು ಅಂತ. ಎಲ್ಲರೂ ಕೂಡ ಹ್ಯಾಪಿ ದೀಪಾವಳಿ.